ಇಸ್ರಾಯೇಲಿನ ಇಸ್ರಾಲ್ಯರ ಮುಂದಿನ ಸೌಭಾಗ್ಯವು ಮನಸುದ್ದಿಯು ನೀನು ಇಸ್ರಾಯೇಲಿನ ಪ್ರಾಂತ್ಯಗಳಿಗೆ ಈ ದೈವಕ್ತಿಯನ್ನು ಇಸ್ರಾಯೇಲ್ ಪ್ರಾಂತ್ಯಗಳ ಯಹುವನ ವಾಕ್ಯವನ್ನು ಕೇಳಿರಿ ಶತ್ರುವು ನಿಮ್ಮನ್ನು ನೋಡಿ ಆಹಾ ಅನ್ನುತ್ತಾ ಈ ಪುರಾತನ ದುರ್ಗಗಳು ನಮ್ಮ ಹಸವಾಗಿವೆ ಎಂದು ಹೀಗೆ ಹೀ ಹೀಗೆ ಕೊಂಡುಕೊಂಡದ್ದರಿಂದ ಈ ದೈವೋಕ್ತಿಯನ್ನು ನುಡಿ ನುಡಿಯಬೇಕೆಂದು ಕರ್ತನ ಕರ್ತನಾದ ಯೋನಪ್ಪಣೆ ಆಯಿತು ಕರ್ತನಾದ ನಿಂತೆಂದು ತಾನೇ ಆಹಾ ಎಲ್ಲಾ ಕಡೆಯೂ ಕುಳಿಯ ಕುಳಿಯಲ್ಪಟ್ಟು ಹಾಳಾದ ನೀವು ಜನಾಂಗಗಳಲ್ಲಿ ಉಳಿದವರ ಹೊಸವಾಗಿದ್ದಿರಲ್ಲ ಹರಟೆಗಾರರೇ ಬಾಯಿಗೆ ಬಿದ್ದ ಜನರ ದೂಷಣೆಗೆ ಗುರಿಯಾಗಿದ್ದಿರಲ್ಲ ಆದ ಕಾರಣ ಇಸ್ರಾಯೇಲಿನ ಪರ್ವತಗಳೇ ಕರ್ತನಾದ ಯುಹೋನ ವಾಕ್ಯವನ್ನು ಕೇಳಿರಿ ಬೆಟ್ಟ ಗುಡ್ಡ ತೊರೆ ತಗ್ಗುಗಳಿಗೂ ಕಾಡಾದ ಪಾಳೋ ಪ್ರದೇಶಗಳಿಗೂ ಸುತ್ತಣ ಜನಾಂಗಗಳಲ್ಲಿ ಉಳಿ ಉಳಿದವರು ಕೊಳ್ಳೆ ಹೊಡೆದು ಅಣಕಿಸುವ ಹಾಳು ಪಟ್ಟಣಗಳಿಗೂ ಹೂವಕರ್ತನು ಹೀಗೆ ನುಡಿಯುತ್ತಾನೆ ಆಹಾ ನನ್ನ ದೇಶವನ್ನು ತಮ್ಮ ಸ್ವಾಸ್ಥ್ಯ ಮಾಡಿಕೊಂಡು ಪೂರ್ಣ ಹೃದಯದಿಂದ ಆನಂದ ಪಟ್ಟವರು ಅದನ್ನು ಮನಪೂರಕವಾಗಿ ತಿರಸ್ಕರಿಸಿ ಸೂರೆಗೆ ತಳ್ಳ ಸೂರೆಗೆ ತಳ್ಳಲ್ಪಟ್ಟವರು ಆದ ಯದೋನವರೆಲ್ಲರ ಎಲ್ಲರೂ ಅನ್ನೂ ಇತರರ ಜನಾಂಗಗಳಲ್ಲಿ ಉಳಿದವರನ್ನು ನಾನು ರೋಷದಿಂದ ಕುದಿಯುತ್ತಾ ಶಪ್ಪಿಸಿ ಸಪಿಸಿದ್ದೇನೆ ಈಗಿರಲು ಇಸ್ರಾಲ್ ದೇಶದ ವಿಷಯವಾದ ದಯೋಕ್ತಿಯನ್ನು ಅಂದರೆ ಬೆಟ್ಟ ಗುಡ್ಡೆ ತೊರೆ ತಗ್ಗುಗಳಿಗೂ ನುಡಿಯುವ ನುಡಿಯಬೇಕೆಂದು ಅಪ್ಪಣೆಯಾಗಿದೆ ಕರ್ತನಾದ ಈ ಹೋವ ನಿಂತೆ ತಾನೆ ಆಹ ನಾನು ಕೋಪದ್ರೌಪ್ಯದಿಂದಲೂ ರೋಷ ವೇಷದಿಂದಲೂ ಮಾತಾಡಿದ್ದೇನೆ ನೀವು ಅನ್ಯ ಜನಾಂಗಗಳಿಂದ ಅವಮಾನವನ್ನು ಅನುಭವಿಸಿದ್ದೀರಲ್ಲ ಆದ ಕಾರಣ ಕರ್ತನಾದ ಯೋಹವನ್ನು ತಾನೆ ನಿಮ್ಮ ಸುತ್ತಣ ಅನ್ಯ ದೇಶ ಅನ್ಯ ಜನಾಂಗಗಳು ಹ್ಮ್ ತಮ್ಮ ಮೇಲೆ ಬಿದ್ದ ಅವಮಾನವನ್ನು ಅನುಭವಿಸಿ ಅನುಭವಿಸುವುದು ಖಂಡಿತ ಎಂದು ಕೈ ಎತ್ತಿ ಪ್ರಮಾಣ ಮಾಡಿದ್ದೇನೆ ಇಸ್ರಾಲಿನ ಪರ್ವತಗಳೇ ನಿಮ್ಮ ನಿಮ್ಮ ಗಿಡಗಳು ರಂಬೆಗಳನ್ನು ಹರಡಿಕೊಂಡು ನನ್ನ ಜನರಾದ ಇಸ್ರೇಲರಿಗೆ ಫಲ ಫಲ ಕೊಡುವವು ಅವರ ಬರು ಅವರ ಬರುವಿಕೆಯು ಸಮೀಪವಾಯ್ ಸಮೀಪವಾಯಿತು ಈಗ ನಾನು ನಿಮ್ಮ ಪಕ್ಷದವನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು ನಿಮ್ಮಲ್ಲಿ ಕೇಯು ಗೇಯುವವರು ಬಿತ್ತುವವರು ನಿಮ್ಮಲ್ಲಿ ಬಹು ಜನರು ಅಂದರೆ ಇಸ್ರಾಲ್ ವಂಶವೆಲ್ಲವೂ ವಾಸಿಸುವ ವ್ಯವಸಾಯ ವಾಸಿಸುವಂತೆ ಮಾಡುವೆನು ಪಟ್ಟಣಗಳು ಜನಭರಿತವಾಗುವವು ಆಳು ನಿವಾಸ ನಿವಾಸನಗಳಲ್ಲಿಯೂ ಅಹ್ ಕಟ್ ಕಟ್ಟ ಕಡೆಗಳು ಕಟ್ಟಡ ಕಟ್ಟಡಗಳು ಹೇಳುವವು ನಿಮ್ಮಲ್ಲಿ ಬಹು ಜನರನ್ನು ಶತ್ರುಗಳನ್ನು ಪಶುಗಳನ್ನು ವೃದ್ಧಿಗೊಳಿಸುವೆನು ಅವು ಹೆಚ್ಚಿ ಅಭಿವೃದ್ಧಿ ಆಗಿರುವವು ಅಭಿವೃದ್ಧಿ ಆಗುವವು ಮೊದಲಿನಂತೆ ನಿಮ್ಮಲ್ಲಿ ನಿವಾಸಿಗಳನ್ನು ನಿವಾಸಿಗಳನ್ನು ತುಂಬಿಸಿ ಮೊದಲಿನಂತೆ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು ನಾನೇ ಯಹೋವನು ಎಂದು ನಿಮಗೆ ದೃಢವಾಗುವುದು ಬೆಟ್ಟದ ಸೀಮೆಯು ನಾನು ನಿನ್ನಲ್ಲಿಯೇ ಜನ ಜನ ಸಂಚಾರವನ್ನು ಉಂಟು ಮಾಡುವೆನು ನನ್ನ ಜನರಾದ ಇಸ್ರಾಯೇಲರೇ ನಿ ನಿನ್ನಲ್ಲಿಯೂ ಸಂಚರಿಸುತ್ತಾ ನಿನ್ನನ್ನು ಸ್ವಸ್ಥವಾಗಿಯೂ ಅನುಭವಿಸುವರು ನೀನು ಇನ್ನೂ ಅವರಿಗೆ ಪುತ್ರ ಶೋಕವನ್ನು ಕೊಡದಿರುವಿ ಕರ್ತನಾದ ಯಹೋವನು ಹಿಂತೆನ್ನುತ್ತಾನೆ ನೀನು ಹ್ಮ್ ನರ ಹ್ಮ್ ನರ ಭಕ್ತನಾಗಿಯೂ ನಿನ್ನ ನಿನ್ನ ಪ್ರಜೆಗೆ ಪುತ್ರ ಶೋಕವನ್ನು ಕೊಟ್ಟಿದ್ದಿ ಎಂದು ನಿನ್ನನ್ನು ಬೈಯುತ್ತಾರಲ್ಲ ಇನ್ನು ಮುಂದೆ ನೀನು ನರ ಭಕ್ತನಾಗುವುದಿಲ್ಲ ನಿನ್ನ ಪ್ರಜೆಗೆ ಇನ್ನು ಪುತ್ರ ಶೋಕವನ್ನು ಕೊಡದಿರುವ ಲೇಚರರ ಧಿಕ್ಕಾರವನ್ನು ಇನ್ನು ನಿನ್ನ ಕಿವಿಗೆ ಬೀಳಿಸೇನು ನೀನು ಜನಾಂಗಗಳಿಂದ ಇನ್ನು ಅವಮಾನವನ್ನು ಅನುಭವಿಸುವ ಅನುಭವಿಸುವುದಿರ್ವಿ ನಿನ್ನ ಪ್ರಜೆಯು ಮುಗ್ಗರಿಸುವಂತಕ್ಕೆ ಇನ್ ನೀನು ಇನ್ನು ಕಾರಣಾಗುವುದಿಲ್ಲ ಇದು ಕರ್ತನಾದ ಯುಹೋನ ನುಡಿ ಯುಹೋನ್ ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದನು ನರಪುತ್ರನೇ ಇಸ್ರಾಲ್ ವಂಸದವರು ಸ್ವದೇಶದಲ್ಲಿ ವಾಸಿಸುತ್ತಿದ್ದಾಗ ತಮ್ಮ ದುರ್ಮಾರ್ಗ ದುರಾಚಾರಗಳಿಂದ ಅದನ್ನು ಒಲೆಗೈದರು ಅವರ ನಡತೆಯು ಅವರ ನಡತೆ ಮುಟ್ಟಿನ ವಲಸಿನಂತೆ ನನಗೆ ಅಸಹಾಯವಾಗಿತ್ತು ಅವರು ದೇಶದ ಮೇಲೆ ರಕ್ತವನ್ನು ಸುರಿಸಿ ತಮ್ಮ ಬೊಂಬೆಗಳಿಂದ ಅದನ್ನು ಒಲೆಗೆ ಇದ್ದ ಕಾರಣ ನಾನು ಅವರ ಮೇಲೆ ನನ್ನ ರೋಷಾಜ್ಞೆಯನ್ನು ಸುರಿಸಿ ಜನಾಂಗಗಳೊಳಗೆ ಅವರನ್ನು ಚದರಿಸಿ ದೇಶ ದೇಶಗಳಿಗೆ ತೂರಿಬಿಟ್ಟು ಅವರ ದುರ್ಮಾರ್ಗ ದುರಾಚಾರಗಳಿಗೆ ಸರಿಯಾಗಿ ದಂಧಿಸಿದೆನು ಅವರು ಆ ಜನಾಂಗಗಳೊಳಗೆ ಸೇರಿಕೊಂಡು ಮೇಲೆ ಓಹೋ ಇವರು ಯುಹೋನ ಪ್ರಜೆಗಳು ಆತನ ದೇಶದಿಂದ ಭ್ರಷ್ಟರಾಗಿ ಬಂದಿದ್ದಾರೆ ಎಂದೆನಿಸಿಕೊಂಡು ಎಂದನಿಸಿಕೊಂಡು ನನ್ನ ಪರಿಶುದ್ಧ ನಾಮಕ್ಕೆ ಅಪಕೀರ್ತಿಯನ್ನು ತರಲು ಇಸ್ರಾಯೇಲ್ ಹಂಸದವರು ಜನಾಂಗಗಳೊಳಗೆ ಸೇರಿ ಅಲ್ಲಿ ಆ ಅಲ್ಲಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ನಾಮವನ್ನು ಕುರಿತು ನಾನು ಹ್ಮ್ ಮನ ಮರಗಿದ್ದೆನು ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನೋಡಿ ಕರ್ತನಾದ ಯಹೋ ತಾನೆ ಇಸ್ರಾಯೇಲ್ ವಂಸದವರೇ ನಿಮ್ಮ ನಿಮಿತ್ತವೆಲ್ಲ ನೀವು ನೀವು ಜನಾಂಗಗಳ ಜನಾಂಗಗಳಿಗೆ ಸೇರಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ಪರ್ ನಾಮದ ನಿಮಿತ್ತವೇ ಈ ಕಾರಣ ಈ ಕಾರ್ ಈ ರಕ್ಷಣಾ ಕಾರ್ಯವನ್ನು ಮಾಡುತ್ತೇನೆ ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಧನನಾಮವಾದ ಗೌರವವನ್ನು ನಾನು ಕಾಪಾಡಿಕೊಳ್ಳುವೆನು ಹೀಗೆ ನಾನು ಅವುಗಳ ಕಣ್ಣೆದುರಿಗೆ ನಿಮ್ಮ ರಕ್ಷಣೆಯು ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವ ಹಾಗೆ ನಾನೇ ಯಹುವನು ಎಂದು ಅವುಗಳಿಗೆ ನಿಶ್ಚಿತವಾಗುವುದು ಇದು ಕರ್ತನಾದ ಯಹುವನ ನುಡಿ ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು ನಾನು ನಿಮ್ಮ ಮೇಲೆ ನಿರ್ಮೂಲೋಧಕವನ್ನು ಸುರಿಸಿ ಸುರಿಸಲು ನೀವು ನಿರ್ಮಲರಾಗುವಿರಿ ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ವಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು ನಾನು ನಿಮಗೆ ಹೊಸ ಹೊಸ ಮನಸ್ಸನ್ನು ಕೊಟ್ಟಿ ಕೊಟ್ಟು ಕೊಟ್ಟಿ ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಅಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸುವೆನು ಅನುಗ್ರಹಿಸಿ ನೀವು ನನ್ನ ನಾಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ ನೀವು ನನಗೆ ಪ್ರಜಾಗಿರುವಿರಿ ನಾನು ನಿಮಗೆ ದೇವರಾಗಿರುವೆನು ನಾನು ನಿಮ್ಮನ್ನು ನಿಮ್ಮ ಎಲ್ಲಾ ವಲಸಿನಿಂದ ಉದ್ಧರಿಸಿ ಬೆಳೆ ಬೆಳೆಯಲೆಂದು ಅಪ್ಪಣೆ ಕೊ ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು ನಿಮಗೆ ನಿಮಗೆ ಕ್ಷಾಮವನ್ನು ಇನ್ನು ಬರಮಾಡೇನು ನೀವು ಕ್ಷಾಮ ಕ್ಷಾಮದ ದೇಶದವರೆಂದು ಜನಾಂಗಗಳು ನಿಮ್ಮನ್ನು ನಿಂದಿಸದಂತೆ ನಾನು ಮರದ ಹಣ್ಣನ್ನು ಹೊಲದ ಬೆಳೆಯನ್ನು ಹೆಚ್ಚಿಸುವೆನು ಆಗ ನೀವು ನಿಮ್ಮ ದುರ್ಮಾರ್ಗ ದುರಾಚಾರಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ನಿಮ್ಮ ಅಪರಾಧಗಳು ಮತ್ತು ಅಸಹಾಯ ಕಾರ್ಯಗಳ ನಿಮಿತ್ತ ನಿಮಗೆ ನೀವೇಸಿಕೊಳ್ಳಿವಿರಿ ಕರ್ತನಾದ ಯುಹು ನಿಂತನು ತಾನೆ ನಾನು ರಕ್ಷಣಾ ಕಾರ್ಯವನ್ನು ಮಾಡುವುದು ನಿಮ್ಮ ನಿಮಿತ್ತವಲ್ಲವೆಂದು ಹ್ಮ್ ನಿಮಗೆ ತಿಳಿದಿರಲಿ ಇಸ್ರಾಲ್ ವಂಶದವರೇ ಥ್ಯಾಂಕ್ ಯು ಬ್ರದರ್ ರವಿ ಬ್ರದರ್ ವಚನ ಇದೆ ಅದು ಅಲ್ವಾ ಹೇಳಿ ಬ್ರದರ್ ಇನ್ನೊಂದ್ ಓದ್ಬಿಡ್ತೀನಿ ಹಾ ಇಸ್ರಾಲ್ ವಂಶದವರೇ ನಿಮ್ಮ ದುರ್ಮಾರ್ಗಗಳಿಗೆ ಲಜ್ಜೆಗೆಡಿರಿ ನಾಚಿಕೆ ಪಡಿರಿ ಕರ್ತನಾದ ಯೂಹು ತಾನೆ ನಾನು ನಿಮ್ಮನ್ನು ನಿಮ್ಮ ಪರಾಧಗಳಿಂದ ಶುದ್ಧಿ ಮಾಡುವ ದಿನದಲ್ಲಿ ಪಟ್ಟಣಗಳನ್ನು ನಿವಾಸಿಗಳಿಂದ ತುಂಬಿಸುವೆನು ಹಾಳು ನಿಮ್ ನಿರ್ದೇಶನಗಳಲ್ಲಿಯೂ ಕಟ್ಟ ಕಟ್ಟಡಗಳು ಏಳುವವು ಹಾದು ಹೋಗುವರೆಲ್ಲರ ಕಣ್ಣೆದುರಿಗೆ ಹ್ಮ್ ಬಿಡು ಬೀಡು ಬಿದ್ದು ಕಾಡಾದ ಭೂಮಿಯನ್ನು ಗೆಯುವರು ಆಗ ಜನರು ಕಾಡಾಗಿದ್ದ ಈ ದೇಶವು ಎದನ್ ಒನದಂತೆ ಕಳ ಕಂಗೊಳಿಸುತ್ತದೆ ಬಿದ್ದು ಹೋಗಿ ಹಾಳಾಗಿದ್ದ ಪಟ್ಟಣಗಳು ಕೋಟೆ ಕೊತ್ತಲುಗಳಿಂದ ಕೂಡಿ ಜನಭರಿತವಾಗಿದೆ ಜನಭರಿತವಾಗಿಯಿದೆ ವಾಗಿವೆಯಲ್ಲ ಎಂದು ಹೇಳುವರು ಯಹೋನಾದ ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಸಿದ್ದೇನೆಂಬದ್ದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು ಯಹೋವನಾದ ನಾನೇ ನುಡಿದಿದ್ದೇನೆ ನಡೆಸುತ್ತೇನೆ ಕರ್ತನಾದಿ ಯಹೋ ನಿಂತೆನ್ನುತ್ತಾನೆ ನಾನು ಇನ್ನೊಂದು ವಿಷಯದಲ್ಲಿ ಇಸ್ರಾಲ್ ಹೊಸದವರ ವಿಜ್ಞಾಪನೆಯನ್ನು ಆಲಿಸಿ ನೆರವೇರಿಸುವೆನು ಅಂದರೆ ಅವರ ಜನ ಸುಖವನ್ನು ಹಿಡಿಯೋಪಾದಿಯಲ್ಲಿ ಹೆಚ್ಚಿಸುವೆನು ಮೀಸಲಾದ ಮಂದೆಯಂತೆ ಹಬ್ಬಗಳಲ್ಲಿಯೂ ಎರಸಿಲೆಮಿಗೆ ಬಂದು ಸೇರೆಯವರೊಡನೆ ಹಾಗೆ ಮನುಷ್ಯರು ಆಳು ಪಟ್ಟಣಗಳಲ್ಲಿಯೂ ಹಿಂಡು ಹಿಂಡಾಗಿ ತುಂಬಿಕೊಳ್ಳುವರು ಆಗ ನಾನೇ ಹೋನೆ ಎಂದು ಅವರಿಗೆ ನಿಶ್ಚಿತವಾಗುವುದು ಥ್ಯಾಂಕ್ ಯು ಬ್ರದರ್ ಈಗ ಪದವರು ರೀಡಿಂಗ್ ಮಾಡ್ತಾರೆ ಥ್ಯಾಂಕ್ ಯು ನಾನು ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು ಈಗ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು ಆತನು ನನ್ನನ್ನು ನರಪುತ್ರನೇ ಈ ಎಲುಬುಗಳಿಗೆ ಜೀವ ಬರಬಹುದೋ ಎಂದು ಕೇಳಲು ನಾನು ಕರ್ತನಾದ ಯೋಹವನೆ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು ಆಗ ಆತನು ನನಗೆ ಹೀಗೆ ಅಪಣೆ ಮಾಡಿದನು ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ದಯೋಕ್ತಿಯನ್ನು ನುಡಿ ಒಣಗಿದ ಎಲುಬುಗಳೇ ಈ ಹೋವನ ವಾಕ್ಯವನ್ನು ಕೇಳಿರಿ ಕರ್ತನಾದ ಯೋಹವನ್ನು ನಿಮಗೆ ಹೀಗೆ ಹೇಳುತ್ತಾನೆ ಹೀಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಒಗಿಸುವೆನು ನೀವು ಬದುಕುವಿರಿ ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು ಆಗ ನೀವು ಬದುಕಿ ನಾನೇ ಹೋನೆಂದು ತಿಳಿದುಕೊಳ್ಳುವಿರಿ ನನಗೆ ಅಪ್ಪಣೆ ಆದಂತೆ ನಾನು ಆ ದೈವಕ್ತಿಯ ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು ಈಗೋ ಟಕ ಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾದವು ನಾನು ನೋಡಲಾಗಿ ಆಹ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು ಮಾಂಸವು ಹರಡಿಕೊಂಡಿತ್ತು ಚರ್ಮವು ಮೇಲುದಿಕೆ ಆಯಿತು ಶ್ವಾಸ ಮಾತ್ರ ಇರಲಿಲ್ಲ ಆಗ ಆತು ನರಪುತ್ರನೇ ನೀನು ಶ್ವಾಸಕ್ಕೆ ನುಡಿ ನುಡಿ ಶ್ವಾಸವೇ ಕತನಾದ ಯೋಹೋನ್ ಎಂತೆನ್ನುತ್ತಾನೆ ನೀ ಚತುರ್ಕಿಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ಮಾಡಿ ನುಡಿದೆನು ಈಗೋ ಶ್ವಾಸವು ಅವುಗಳಲ್ಲಿ ಬದುಕಿದವು ಕಲುವರು ನಿಂತವು ಅಂತೆ ಅತ್ಯಂತ ದೊಡ್ಡ ಸೈನ್ಯವಾದವು ಆಮೇಲೆ ಆತು ನನಗೆ ಹೀಗೆ ಹೇಳಿದನು ನರಪುತ್ರನೇ ಈ ಎಲುಬುಗಳು ಇಸ್ರಾಯೇಲ್ನಲ್ಲಿ ಪೂರ್ಣ ವಂಶವು ಈಗೋ ಆ ವಂಶೀಯರು ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು ನಮ್ಮ ನಿರೀಕ್ಷೆಯು ಹಾಳಾಯಿತು ನಾವು ಬುಡನಾಶವಾದೆ ಹೊಂದಿಕೊಳ್ತಿದ್ದಾರೆ ಆದ ಕಾರಣ ನೀನು ಈ ದೈವಕ್ತಿಯನ್ನು ಅವರಿಗೆ ನೋಡಿ ಕರ್ತನಾದಿ ಹೋನ್ ತಿನ್ನು ತಾನೆ ನನ್ನ ಜನರೇ ನೋಡಿರಿ ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳ ಅವುಗಳ ಒಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯಲ್ ದೇಶಕ್ಕೆ ಸೇರ ಮಾಡುವೆನು ನನ್ನ ಜನರೇ ನಾ ನಿಮ್ಮ ಗೋರಿಗಳನ್ನು ತೆರೆದು ಒಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಹೋನು ಎಂದು ನಿಮಗೆ ದೃಢವಾಗುವುದು ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೊಲಗಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು ಆಗ ಯಹೋನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ ಇದು ಯೋಹೋನ ಸಂಕಲ್ಪ ಯು ಬ್ರದರ್ ಮೂವತ್ತ ಏಳನ ಅಧ್ಯಾಯ ಹದಿನೈದರಿಂದ ಇಪ್ಪತ್ತೆಂಟು ನಾನೇ ಓದ್ತೀನಿ ನೆಕ್ಸ್ಟ್ ಅಧ್ಯಾಯ ಮಂಜುಳಾ ಸಿಸ್ಟಮ್ ಇಸ್ರೇಲು ಯಹೂದವು ಒಂದಾಗುವುದು ಯಹೋವನ್ನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನೀನು ಒಂದು ದಂಡವನ್ನು ತೆಗೆದು ಅದರಲ್ಲಿ ಯಹೂದ್ದು ಯಹೂದಕ್ಕೆ ಸೇರಿದ ಇಸ್ರೇಲ್ ಇರದು ಎಂದು ಬರೆದು ಇನ್ನೊಂದು ದಂಡವನ್ನು ತೆಗೆದು ಅದರಲ್ಲಿ ಯೋಸೆಫಿನದು ಇಫ್ರಾಹಿಮಿನದು ಯೋಸೆಫಿಗೆ ಸೇರಿದ ಎಲ್ಲಾ ಇಸ್ರೇಲ್ ಇರದು ಎಂದು ಬರೆ ಆಮೇಲೆ ಅವು ನಿನ್ನ ಕೈಯಲ್ಲಿ ಒಂದಾಗುವಂತೆ ಅವೆರಡನ್ನೂ ಒಂದಕ್ಕೊಂದು ಉದ್ದವಾಗಿ ಸೇರಿಸಿ ಇಡಿ ನಿನ್ನ ಜನರು ಇದೇನು ನಮಗೆ ತಿಳಿಸುವುದಿಲ್ಲವೋ ಎಂದು ನಿನ್ನನ್ನು ಕೇಳುವಲ್ಲಿ ನೀನು ಅವರಿಗೆ ಕರ್ತನದ ಯೋಹನ ಇಂತ ಇಗೋ ಈಗೋ ಎಫ್ರಾಯಿಮು ಹಿಡಿದಿರುವ ದಂಡವನ್ನು ಅಂದರೆ ಯೋಸಿಪಿನ ಮತ್ತು ಯೋಸಿಪಿಗೆ ಸೇರಿದ ಇಸ್ರೇಲ್ ಕುಲಗಳ ದಂಡವನ್ನು ನಾನು ತೆಗೆದು ಯೋಧದ ದಂಡಕ್ಕೆ ಉದ್ದವಾಗಿ ಸೇರಿಸಿ ಅವೆರಡನ್ನೂ ನನ್ನ ಕೈಯಲ್ಲಿ ಒಂದೇ ದಂಡವಾಗಿ ಹಿಡಿಯುವೆನು ಎಂಬುದನ್ನು ಹೇಳು ಹೇಳುವಾಗ ನೀನು ಹೆಸರು ಬರೆದಿರುವ ದಂಡಗಳು ಅವರ ಕಣ್ಣೆದುರಿಗೆ ನಿನ್ನ ಕೈಯಲ್ಲಿರಲಿ ಇದನ್ನು ಅವರಿಗೆ ನುಡಿ ಕರ್ತನಾದ ಯೋಹನಿಂತೆ ಎನ್ನುತ್ತಾನೆ ಇಗೋ ಇಸ್ರೇಲರು ವಶವಾಗಿರುವ ಜನಾಂಗೊಳಗಿಂದ ನಾನು ಅವರನ್ನು ಉದ್ಧರಿಸಿ ಎಲ್ಲಾ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆತಂದು ಅಲ್ಲಿ ಇಸ್ರೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು ಒಬ್ಬನೇ ಅವರೆಲ್ಲರಿಗೂ ರಾಜರಾಗಿ ರಾಜನಾಗಿರುವನು ಅವರು ಇನ್ನೆಂದಿಗೂ ಎರಡು ಜನಾಂಗದವರಾಗಿಯೂ ಭಿನ್ನ ರಾಜ್ಯದವರಾಗಿಯೂ ಇರರು ತಮ್ಮ ಬೊಂಬ ತಮ್ಮ ಬೊಂಬೆಗಳಿಂದಾಗಲಿ ಅಸಹ್ಯ ವಸ್ತುಗಳಿಂದಾಗಲಿ ಯಾವ ದುರಾಚಾರದಿಂದ ಆಗಲಿ ಆಗಲೇ ಆಗಲಿ ತಮ್ಮನ್ನು ಇನ್ನು ಮುಂದೆ ಒಲೆ ಎಯ್ದುಕೊಳ್ಳರು ಅವರು ಪಾಪ ಮಾಡಿ ಮಾಡಿ ಸಿಕ್ಕಿಬಿದ್ದ ದೇವದ್ರೋಹದಿಂದೆಲ್ಲ ದೇವದ್ರೋಹದಿಂದೆಲ್ಲಾ ನಾನು ಅವರನ್ನು ಉದ್ಧರಿಸಿ ಶುದ್ಧೀಕರಿಸಿವೆನು ಅವರು ನನಗೆ ಪ್ರಜೆ ಆಗಿರುವರು ನಾನು ಅವರಿಗೆ ದೇವರಾಗಿರುವೆನು ನನ್ನ ಸೇವಕನಾದ ದಾಬಿದ್ದನು ಅವರಿಗೆ ರಾಜನಾಗಿರುವನು ಅವರೆಲ್ಲರಿಗೂ ಒಬ್ಬನೇ ಪಾಲಕನಿರುವನು ಅವರು ನನ್ನ ಎಲ್ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವರು ನನ್ನ ಸೇವಕನಾದ ಯಾಕೋಬನಿಗೆ ನಾನು ದಯಪಾಲಿಸಿದ ದೇಶದಲ್ಲಿ ಅವರು ವಾಸಿಸುವರು ಹೌದು ನಿಮ್ಮ ಪಿತೃಗಳು ವಾಸಿಸಿದ ದೇಶದಲ್ಲಿ ಅವರು ಅವರ ಸಂತಾನದವರು ತಲತಲಾಂತರವಾಗಿ ವಾಸಿಸುವರು ನನ್ನ ಸೇವಕನಾದ ದಾವಿದನು ಅವರಿಗೆ ಸದಾ ಪ್ರಭುವಾಗಿರುವನು ಮತ್ತು ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಅದು ಶಾಶ್ವತವಾಗಿರುವುದು ನಾನು ಅವರನ್ನು ನೆಲೆಗೊಳಿಸಿ ಬುದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗ ಯುಗಾಂತರಕ್ಕೂ ನಿಲ್ಲಿಸುವ ಹೌದು ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ನನ್ನ ಪವಿತ್ರಾಲಯವು ಅವರ ಮಧ್ಯೆ ಶಾಶ್ವತವಾಗಿರೋರು ಅನ್ನು ಮೀಸಲು ಮಾಡಿಕೊಂಡ ಆತನು ಯಹೋನಾದ ನಾನೇ ಎಂದು ಜನಗಳಿಗೆ ತಿಳಿದು ಬರುವುದು ಓಕೆ ಎಚ್ ಕೆಲ ಮೂವತ್ತೆಂಟನೇ ಅಧ್ಯಾಯ ಒಂದರಿಂದ ಒಂದರಿಂದ ಇಪ್ಪತ್ತ್ ಮೂರು ವರ್ಷದ ತನಕ ಯೋಹವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರ ಪುತ್ರನೇ ರೋಶಿನ ಅವರನ್ನು ತುಬಾಲಿನವರನ್ನು ಆಳುವ ಮಾಗೋಕ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖ ಮಾಡಿ ಅವನಿಗೆ ಈ ದೈವೋಕ್ತಿಯನ್ನು ನುಡಿ ನುಡಿ ಕರ್ತನಾದ ಯಹೋವನು ಹಿಂತೆನಂತಾನೆ ರೋಶ್ ಮೇಷೇಕ್ ತುಬಾಲ್ ಜನಾಂಗಗಳ ಪ್ರಭುವಾದ ಗೂಗನೆ ಗೂಗಾಗನೆ ಆಹಾ ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವರೂ ಅಶ್ವರೂಢರು ಖೇಡ್ಯ ಪ್ರಾಣಿಗಳು ಯಾರು ತಪ್ಪದೆ ವಿಚಿತ್ರ ವಿಚಿತ್ರ ಖಡ್ಗಸ್ತರು ಆದ ರಾವುತರ ದೊಡ್ಡ ತಡದಿಂದ ಕೂಡಿದ ನಿನ್ನ ಸೈನ್ಯವನ್ನೆಲ್ಲ ಯಾರು ತಪ್ಪದೆ ಕೇಡ್ಯ ಶಿರಸ್ತ್ರಾಣ ದಾರಿಗಳಾದ ಪರಾಸಿಯರು ಕೂಶ್ಯರು ಪುಟ್ಯರು ಇವರನ್ನು ಗುಮ್ಮಿ ಗುಮ್ಮಿಯಾದ ಗೊಮೆಯಾರರನ್ನು ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದ ಗುಮ್ಮಿ ಗುಮ್ಮಿಯಾದ ಅವರನ್ನು ಅಂತೂ ಅನೇಕ ಅನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು ಸಿದ್ಧವಾಗಿರು ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲಾ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೊ ನೀನು ಅವುಗಳಿಗೆ ಪಾಲಕನಾಗಿರು ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆಯಾಗುವುದು ಖಡ್ಗದಿಂದ ನಾಶವಾಗಿ ಪುನಃ ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ ಅನೇಕ ಜನಾಂಗಗಳೊಳಗಿಂದ ಒಟ್ಟುಗೂಡಿದ ನನ್ನ ಜನರ ಮೇಲೆ ಬೀಳುವಿ ಹೌದು ಜನಾಂಗದೊಳಗ ಜನಾಂಗಗಳೊಳಗಿಂದ ಪಾರಾದ ಆ ಜನರೆಲ್ಲರೂ ಬಹುಕಾಲ ಹಾಳಾಗಿದ್ದ ಇಸ್ರೇಲಿನ ಪರ್ವತಗಳಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತಿರಲು ನೀನು ಅವರ ಮೇಲೆ ಬೀಳಿವಿ ನೀನು ನಿನ್ನ ಎಲ್ಲಾ ಗುಮ್ಮಿಗಳು ನಿನ್ನೊಂದಿಗಿರುವ ಬಹು ಜನಾಂಗಗಳು ಬಿರುಗಾಳಿಯಂತೆ ಹೊರಟು ಬರುವಿರಿ ಕಾರ್ ಮುಗಿಲಿಯ ಕಾರ್ಮೊಗಿಲಿನೋಪಾದಿಯಲ್ಲಿ ದೇಶವನ್ನು ಮುಚ್ಚಿ ಬಿಡುವಿರಿ ಕರ್ತನಾದೈಹೋನು ಇಂತೆನ್ನುತ್ತಾನೆ ಆಗ ನಿನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಹುಟ್ಟುವುವು ನೀನು ಆಹಾ ನಾನು ಕೋಳಿ ಇಲ್ಲದ ಹಳ್ಳಿ ಪಳ್ಳಿಗಳನ್ನು ಹಳ್ಳಿಪಳ್ಳಿಗಳು ತುಂಬಿದ ದೇಶವನ್ನು ನುಗ್ಗಿ ಹಗುಳಿ ಬಾಗಿಲುಗಳು ಗೋಡೆಗಳಿಲ್ಲದೆ ನೆಮ್ಮದಿಯಿಂದ ನಿರ್ಭಯವಾಗಿರುವವರ ಮೇಲೆ ಬೀಳುವೆನು ಅಂದುಕೊಂಡು ಸೋರೆಗೈದ ಕೊಳ್ಳೆ ಹೊಡೆಯಬೇಕೆಂತಲೂ ನಿರ್ಜನವಾಗಿದ್ದು ಜನ ಭರಿತವಾದ ಪ್ರದೇಶಗಳ ಮೇಲೆ ಕೈ ಮಾಡಬೇಕೆಂತಲೂ ಜನಗಳೊಳಗಿಂದ ಒಟ್ಟುಗೂಡಿ ಒಟ್ಟುಗೂಡಿ ದನ ಮೊದಲಾದ ಸೊತ್ತನ್ನು ಸಂಗ್ರಹಿಸಿಕೊಂಡು ಲೋಕದ ನಟ ನಡುವೆ ವಾಸಿಸುವವರನ್ನು ಅತಿಸಬೇಕೆಂತಲೂ ಕುತಂತ್ರವನ್ನು ಕಲ್ಪಿಸುವಿ ಶೆಬಾದವ ಶಬಾದವರು ದೆಧಾನಿ ದೆದಾನಿಯವರು ತಾಶೀಶ್ನ ವರ್ತಕರು ಆದ ಪ್ರಾಯರೆಲ್ಲರೂ ನಿನ್ನನ್ನು ನೋಡಿ ನೀನು ಸೋರೆ ಮಾಡಲಿಕ್ಕೆ ಬಂದೀಯೋ ಕೊಳ್ಳೆ ಹೊಡೆದು ಬೆಳ್ಳಿ ಬಂಗಾರವನ್ನು ದೋಚಿಕೊಂಡು ದನ್ನ ಮುಂತಾದ ಸೊತ್ತನ್ನು ಅಪಹರಿಸಿ ಅಪಾರವಾದ ಆಸ್ತಿಯನ್ನು ಸುಲಿದು ಸುಲಿದು ಕೊಂಡು ಹೋಗಲು ನಿನ್ನ ತಂಡವನ್ನು ಕೂಡಿಸಿಕೊಂಡು ಬಂದೀಯಾ ಎಂದು ಕೇಳುವರು ಹೀಗಿರಲು ನರ ಪುತ್ರನೇ ನೀನು ಗೋಗಾಕ್ರಿ ಗೋಗನಿಗೆ ಈ ದೈವೋಕ್ತಿಯನ್ನು ನುಡಿ ಕರ್ತನಾದ ಯೋಹವನ್ನು ಎನ್ನುತ್ತಾನೆ ನನ್ನ ಜನರಾದ ಇಸ್ರೇಲರು ನೆಮ್ಮದಿಯಾಗಿ ವಾಸಿಸುವ ಕಾಲದಲ್ಲಿ ಆ ನೆಮ್ಮದಿಯು ನಿನಗೆ ಒತ್ತಾಗುವುದಲ್ಲ ಗೊತ್ತಾಗುವುದಲ್ಲವೇ ನೀನು ನಿನ್ನ ಸ್ಥಳವನ್ನು ಬಿಟ್ಟು ಅಶ್ವಬಲದ ಮಹಾ ಸೈನ್ಯವಾಗಿ ಗುಂಪು ಕೂಡಿದ ಬಹು ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಬಂದು ನನ್ನ ಜನರಾದ ಇಸ್ರೇಲರ ಮೇಲೆ ಬಿದ್ದು ಕಾರ್ಮೊಗಿಲಿನೋಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡಿವಿ ಗೋಗನೆ ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯೋವನೆಂದು ಜನಾಂಗಗಳಿಗೆ ಗೋಚರವ ಗೋಚರನಾಗುವಂತೆ ನಾನು ನಿನ್ನನ್ನು ಕಾಲಾನುಕಾಲಕ್ಕೆ ನನ್ನ ದೇಶದ ಮೇಲೆ ಬೀಳ ಮಾ ಬೀಳ ಮಾಡುವೆನು ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನನ್ನ ಸೇವಕರಾದ ಇಸ್ರೇಲಿನ ಪ್ರವಾದಿಗಳು ಪುನರು ಪುನರುತ್ಥಾನ ಕಾಲದಲ್ಲಿ ಬಹು ವರ್ಷ ಪ್ರವಾದಿಸುತ್ತಾ ನಾನು ಒಬ್ಬನನ್ನು ಇಸ್ರೇಲರ ಮೇಲೆ ಬಿಳೆ ಮಾಡುವೆನು ಎಂದು ಮುಂತಿಳಿಸಿದ ನಾನು ಅವರ ಮೂಲಕ ಮುಂತಿಳಿಸಿದ ಮುಂತಿಳಿಸಿದವನು ನೀನೇ ಅಲ್ಲವೇ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ಗೋಗನು ಇಸ್ರೇಲ್ ದೇಶದ ಮೇಲೆ ಬೀಳುವ ದಿನದಲ್ಲಿ ನಾನು ಸಿಟ್ಟಿನಿಂದ ಬುಸುಗುಟ್ಟುವೆನು ನಾನು ರೋಷ ರೋಷಾ ವಿಶಿಷ್ಟನಾಗಿ ಕೋಪ ಕೋಪದಿಂದ ಕೋಪದಿಂದರಿಯುತ್ತಾ ಹೀಗೆ ನುಡಿದೆ ನುಡಿದಿದ್ದೇನೆ ಆಹಾ ಆ ದಿನದಲ್ಲಿ ಇಸ್ರೇಲ್ ದೇಶಗಳ ದೇಶದೊಳಗೆ ಅದ್ಭುತ ಕಂಪನವಾಗುವುದು ಖಂಡಿತ ಸಮುದ್ರ ಮತ್ಸ ಮತ್ಸ್ಯಗಳು ಆಕಾಶ ಪಕ್ಷಿಗಳು ಭೂಜಂತುಗಳು ನೆಲದಲ್ಲಿ ಹರಿದಾಡುವ ಕ್ರಿಮಿ ಕೀಟಗಳು ಭೂಮಂಡಲದ ಸಕಲ ಮನುಷ್ಯರು ನನ್ನೆದುರಿಗೆ ನಡಗುವ ನಡಗುವರು ಪರ್ವತಗಳು ಉರುಳಿ ಹೋಗುವವು ಜರಿಗಳು ಕವಚಿ ಕವಚಿಕೊಳ್ಳುವು ಎಲ್ಲ ಗೋಡೆಗಳು ನೆಲ ಸಮವಾಗುವವು ಕರ್ತನಾದ ಇಹೋವನ್ನು ಇಂತೆನ್ನುತ್ತಾನೆ ಖಡ್ಗವು ನನ್ನ ಪರ್ವತಗಳಲ್ಲೆಲ್ಲ ಗೂಗನ ಗೂಗ ಗೂಗನ ಅವರನ್ನು ಸಮ್ಮರಿಸಲಿ ಎಂದು ಅಪ್ಪಣೆ ಕೊಡುವೆನು ಒಬ್ಬರಿಂದೊಬ್ಬರು ಹತರಾಗುವರು ನಾನು ಗೋಗನ ಸಂಗಡ ವ್ಯಾಜ್ಯವಾಡುತ್ತಾ ಅವನ ವ್ಯಾಧಿಗೂ ಒಧೆಗೂ ಗುರಿ ಮಾಡಿ ಅವನ ಮೇಲು ಮೇಲೂ ಅವನ ಗುಮ್ಮಿಗಳ ಮೇಲೂ ಅವನೊಂದಿಗಿರುವ ಬಹು ಜನಾಂಗಗಳ ಮೇಲೂ ವಿಪರೀತ ಮಳೆ ದೊಡ್ಡ ದೊಡ್ಡ ಕಲ್ಲು ಬೆಂಕಿ ಗಂಧಕ ಇವುಗಳನ್ನು ಸುರಿಸುವೆನು ಹೀಗೆ ನಾನು ನನ್ನ ಮಹಿಮೆಯನ್ನು ತೋರ್ಪಡಿಸಿ ನನ್ನ ಗೌರವವನ್ನು ಕಾಪಾಡಿಕೊಂಡು ಬಹು ಜನಾಂಗಗಳು ನಾನೇ ಯಹೋವನು ಎಂದು ತಿಳಿದುಕೊಳ್ಳುವಂತೆ ಅವುಗಳ ಕಣ್ಣೆದುರಿಗೆ ವ್ಯಕ್ತನಾಗುವೆನು ಮಂಜಮ್ಮ ಸಿಸ್ಟರ್ ಸಿಸ್ಟರ್ ವಾಕ್ಯ ವಾಕ್ಯದ ಎಲ್ಲಿ ಗ್ರಂಥ ಮೂವತ್ತೊಂಬತ್ತನೇ ಅಧ್ಯಾಯ ನಿಮಗೆ ಸಾಧ್ಯ ಆದ್ರೆ ಮೂವತ್ತೊಂಬತ್ತು ಅಷ್ಟು ಮುಗಿಸ್ರಿ ಇಲ್ಲ ಪರವಾಗಿಲ್ಲ ಆಗಲ್ಲ ಅಂದ್ರೆ ಒಂದ್ ಅರ್ಧ ನರ ಹೋದ್ರಿ ನರಪುತ್ರನೇ ನೀನು ಗೋಗಾಗನಿಗೆ ಇರು ವಿರುದ್ಧವಾಗಿ ಈ ದೈವಕ್ತಿಯನ್ನು ನುಡಿ ಕರ್ತನಾದ ಯೋಹವನು ಇತ್ತೆನ್ನುತ್ತಾನೆ ರೋಷ ಮೇಷಕ ತೂಬಾಲ್ ಜನಾಂಗಗಳ ಪ್ರಭುವಾದ ಗೋಗಾಗನೇ ಆಹಾ ನಾನು ನಿನಗೆ ವಿರುದ್ಧವಾಗಿ ನಿನ್ನನ್ನು ತಿರುಗಿಸಿ ಮುಂದರಿಸಿ ಉತ್ತರಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಬರಮಾಡಿ ಇಸ್ರಾಯಲ್ಲಿನ ಪರ್ವತಗಳ ಮೇಲೆ ನುಗ್ಗಿಸಿ ನಿನ್ನ ಎಡಗೈಯೊಳಗಿಂದ ಬೆಲ್ ಬಿಲ್ಲನ್ನು ಒಡೆದು ಹಾಕಿ ನಿನ್ನ ಬಲಗೈಯೊಳಗಿಂದ ಬಾಣವನ್ನು ಬಾಣಗಳನ್ನು ಉದು ಉದುರಿಸಿ ಬಿಡು ಬಿಡುವೆನು ನೀನ್ ನೀನು ನಿನ್ನ ಎಲ್ಲಾ ಗುಮ್ಮಿ ಗುಮ್ಮಿಗಳು ನಿನ್ನೊಂದಿಗಿ ನಿನ್ನೊಂದಿಗಿರುವ ಜನಾಂಗಗಳು ಇಸ್ರಾಯಲ್ಲಿನ ಪರ್ವತಗಳಲ್ಲಿ ಬಿದ್ದು ಬಿಡುವಿರಿ ನಾನು ನಿಮ್ಮನ್ನು ಮಾಂಸ ತಿನ್ನುವ ಬಗೆ ಬಗೆ ಬಗೆಯ ಅಕ್ಕಿ ಹಕ್ಕಿಗಳಿಗೂ ಭೂಜಂತುಗಳಿಗೂ ಆಹಾರ ಮಾಡುವೆನು ನೀವು ಬಯಲಿನಲ್ಲಿ ಬೀಳುವಿರಿ ನಾನೇ ಅಪ್ಪಣೆ ಕೊಟ್ಟಿದ್ದೇನಲ್ಲ ಅದು ಕರ್ತನಾದ ಯೋಹಾವನ ನುಡಿ ನಾನು ಮಾಗೋಗ ದೇಶದ ಮೇಲೂ ಕರಾವಳಿಯ ಸೀಮೆಗಳ ನಿರ್ಭಯವಾಗಿಯೂ ವಾಸಿಸುವವರ ಮೇಲೆಯೂ ಬೆಂಕಿಯನ್ನು ಕಳುಗಿಸುವೆನು ಆಗ ನಾನೇ ಯೋಹಾವನು ಎಂದು ಅವರಿಗೆ ನಿಶ್ಚಿತವಾಗುವುದು ನಾನು ನನ್ನ ಪವಿತ್ರ ನಾಮವನ್ನು ನನ್ನ ಜನ ಜನರಾದ ಇಸ್ರಾ ನಡುವೆ ವ್ಯಕ್ತಗೊಳಿಸುವೆನು ವ್ಯಕ್ತ ವ್ಯಕ್ತಗೊಳಿಸುವೆನೋ ಅದನ್ನು ಅದನ್ನು ಇನ್ನು ಮುಂದೆ ಅಪಕೀರ್ತಿಗೆ ಗುರಿ ಗುರಿಯಾಗ ಗುರಿಯಾಗಲಿಸೇನು ನಾನೇ ಯೋಹಾವನು ಇಸ್ರಾಯಲ್ಲಿನ ಸದಮಲ ಸ್ವಾಮಿ ಎಂದು ಜನಾಂಗಗಳಿಗೆ ಗೊತ್ತಾಗುವ ಗೊತ್ತಾ ಗೊತ್ತಾಗುವುದು ಕರ್ತನ ಕರ್ತನಾದ ಯೋಹಾವನು ಇತ್ತೆನ್ನುತ್ತಾನೆ ಹೀಗೋ ಇಗೋ ಬಂತು ಸಂಭವಿಸಿತ ಸಂಭವಿಸಿತು ನಾನು ಮುತ್ತಿಳಿಸಿದ್ದ ದಿನವೂ ಇದೇ ಇಸ್ರಾಯಲ್ಲಿನ ಪಟ್ಟಣಗಳ ನಿವಾಸಿಗಳ ಬೈಲಿಗೆ ಹೊರಟು ಶತ್ರುವಿನ ಆಯುಧಗಳಿಗೆ ಬೆಂಕಿ ಇಟ್ಟು ಸುಟ್ಟು ಬಿಡುವ ಸುಟ್ಟು ಬಿಡುವರು ಹೌದು ಖೇಡ್ಯ ಗುರಾಣಿ ಬಿಲ್ಲು ಬಾಣ ದೊಣ್ಣೆ ಈಟಿ ಇವುಗಳನ್ನು ಏಳು ವರ್ಷಗಳ ತನಕ ಸುಡುತ್ತಲೇ ಬರುವರು ಕಾಡಿನಿಂದ ಸೌದೆಯನ್ನು ತರಬೇಕಾಗುವುದಿಲ್ಲ ಅವನ ಅವನದಲ್ಲಿ ಆ ವನದಲ್ಲಿ ಮರವನ್ ಮರವನ್ನು ಕಡಿಯಬೇಕಾಗುವುದಿಲ್ಲ ಆಯುಧಗಳನ್ನೇ ಉರಿಯು ಉರಿಸುವ ಉರಿಸುವರು ತಮ್ಮನ್ನು ಸೂರೆ ಮಾಡಿದ್ದವರನ್ನು ತಾವು ಸೂರೆ ಮಾಡುವರು ತಮ್ಮನ್ನು ಕೊಳ್ಳೆ ಹೊಡೆ ಒಡೆದವರನ್ನು ತಾವು ಕೊಳ್ಳೆ ಹೊಡೆಯುವರು ಇದು ಕರ್ತನಾದ ಯೋಹಾವನ ನುಡಿ ಆ ದಿನದಲ್ಲಿ ನಾನು ಇಸ್ರಾಯಲ್ಲಿನೊಳಗೆ ಲವಣ ಲವಣ ಸಮುದ್ರದ ಮೂಡಣ ದಿಕ್ಕಿನಲ್ಲಿ ಪ್ರಯಾಣಿಕರ ಮಾರ್ಗವಾದ ತಗ್ಗು ಗೋ ಗೋಗಾನಿಗೆ ಗೋಗಾಗನಿಗೆ ಉಳುವ ಸ್ಥಳ ಸ್ಥಳವನ್ನಾಗಿ ಏರ್ಪಡಿಸುವೆನು ಅಲ್ಲಿ ಪ್ರಯಾಣ ಮಾಡಲು ಆಗುವುದಿಲ್ಲ ಅಲ್ಲೇ ಗೋಗಾಗನು ಅವನ ಸ ಸಮೂ ಸಮೂಹ ಸಮೂಹವೆಲ್ಲವನ್ನು ಎಲ್ಲವನ್ನೂ ಹೂಣಿಡುವರು ಆಗ ಗೋಗಾಗನ ಸಮೂಹದ ತಗ್ಗು ಅನಿಸಿಕೊಳ್ಳುವುದು ಇಸ್ರಾ ಎಲ್ಲರು ದೇಶವನ್ನು ಶುದ್ಧಿ ಪಡಿ ಶುದ್ಧಿ ಮಾಡುವುದಕ್ಕಾಗಿ ಏಳು ತಿಂಗಳು ಅವರನ್ನು ಹೂಣು ಹೂಣುತ್ತಲೇ ಇರುವರು ಹೌದು ದೇಶದ ಸಕಲ ಪ್ರಜೆಗಳು ಅವರನ್ನು ಹೂಳಿ ಬಿಡುವರು ಹೀಗೆ ನಾನು ಪ್ರಖ್ಯಾತಿ ಪ್ರಖ್ಯಾತಿಗೊಳ್ಳುವಾಗ ನನ್ನ ಜನರಿಗೆ ಎಸ ಹೆಸರು ಹೆಸರುವಾಸಿಯಾಗುವುದು ಆಗುವುದು ಇದು ಕರ್ತನಾದ ಯೋಹಾವನ ನುಡಿ ತರುವಾಯ ಅವರು ದೇಶವನ್ನು ಶುದ್ಧಿ ಮಾಡುವುದಕ್ಕೆ ತಕ್ಕವರನ್ನು ಆರಿಸಿ ನೀವು ದೇಶದಲ್ಲಿ ತಿರುಗುತ್ತಾ ನೆಲದ ಮೇಲೆ ಮಿಕ್ಕಿರು ಮಿಕ್ಕಿರುವ ಎಲುಗುಗಳನ್ನು ಊಣಿ ಊಣಿ ಊಣಿಡಿ ಊಣಿಡಿರೆಂದು ನಿಮ್ಮ ನೇಮಿತ ನೇಮಿತವಾಗಿ ನೇಮಿಸುವರು ಏಳು ತಿಂಗಳು ಕಳೆದ ಕೂಡ ಕೂಡಲೇ ಇವರು ಈ ಹುಡು ಈ ಇವರು ಈ ಈ ಹುಡುಕುವ ಹುಡುಕುವ ಕೆಲಸವನ್ನು ತೊಡಗುವರು ದಾರಿಯಲ್ಲಿ ಯಾವನೇ ಆಗಲಿ ಪ್ರಯಾಣ ಮಾಡುವ ಮಾಡುತ್ತಿರುವಾಗ ಮನುಷ್ಯನ ಎಲುಬುಗಳನ್ನು ಕಂಡರೆ ಅಲ್ಲಿ ಒಂದು ಗುರುತನ್ನು ನಿಲ್ಲಿಸುವನು ಹೂಣಿಡುವವರು ಗೋಗಾಗನ ಸಮೂಹದ ತಗ್ಗಿನಲ್ಲಿ ಅದನ್ನು ಹೂ ಅದನ್ನು ಹೂಣುವ ಹೂಣುವ ತನಕ ಗುರುತು ಹಾಗೇ ನಿಂತಿರುವುದು ಇದು ಇದಲ್ಲದೆ ಒಂದು ಪಟ್ಟಣಕ್ಕೆ ಸಮೂಹವು ಸಮೂಹವ ಸಮು ಸಮೂಹ ಪುರ ಪುರವೆಂಬ ಹೆಸರಾಗುವುದು ಹೀಗೆ ದೇಶವನ್ನು ಶುದ್ಧಿ ಮಾಡುವರು ಕರ್ತನಾದ ಯೋಹಾವನು ಇತ್ತೆನ್ನುತ್ತಾನೆ ನರಪುತ್ರನೇ ಎಲ್ಲಾ ಬಗೆಯ ಪಕ್ಷಿಗಳಿಗೂ ಸಮಸ್ತ ಜಗುಜಂತುಗಳಿಗೂ ಹೀಗೆ ನುಡಿ ನೀವು ಕೂಡಿ ಬನ್ನಿರಿ ನಾನು ಇಸ್ರಾಯಲ್ಲಿನ ಪರ್ವತಗಳ ಮೇಲೆ ನಿಮಗಾಗಿ ಮಾಡುವ ಮಹಾಯ ಮಹಾ ಮಹಾಯ ಯಜ್ಞಕ್ಕಾಗಿ ಎಲ್ಲಾ ಕಡೆಯಿಂದಲೂ ನೆರೆದು ನೆರೆದು ಬಂದು ಮಾಂಸವನ್ನು ತಿಂದು ರಕ್ತವನ್ನು ರಕ್ತವನ್ನು ಕುಡಿಯಿರಿ ಟಗರು ಕು ಟಗರು ಕುರಿ ಓತ ಓರಿ ಅಂತು ಅಂತು ಭಾಷಾನಿನ ಕೊಬ್ಬಿ ಕೊಬ್ಬಿದ್ದ ಪಶುಗಳು ಅಂದರೆ ಬಲಿಷ್ಠರು ಭೂಪತಿಗಳು ಇವರ ಇವರ ಮಾಂಸವು ರಕ್ತವು ನಿಮಗೆ ಸಿಕ್ಕು ಸಿಕ್ಕುವವು ನಾನು ನಿಮಗೆ ನಿಮಗೋಸ್ಕರ ಹೊಂದಿಸಿರುವ ಯಜ್ಞ ಪಶುಗಳ ಮಾಂಸವನ್ನು ಹೊಟ್ಟೆ ತುಂಬ ತಿನ್ನುವಿರಿ ರಕ್ತವನ್ನು ರಕ್ತವನ್ನು ಅಮಲ್ ಅಮಲೇರ ಕುಡಿಯು ಕುಡಿಯುವಿರಿ ನಾನು ಸಿದ್ಧಪಡಿಸುವ ಆ ಔತಣದಲ್ಲಿ ಕುನ್ ಕುದುರೆ ರಾಹುತ ಶೂರ ಸಕಲ ವಿಧವಾದ ಸೈನಿಕ ಇವರನ್ನು ಬೇಕಾದಷ್ಟು ಬ ಇದು ಕರ್ತನಾದ ಯೋಹಾವನ ನುಡಿ ಹೀಗೆ ನಾನು ಜನಾಂಗಗಳ ನಡುವೆ ನನ್ನ ಮಹಿಮೆಯನ್ನು ಸ್ಥಾಪಿಸಲು ಈ ಸೈನಿಕರ ಮೇಲೆ ಕೈ ಮಾಡಿ ನ್ಯಾಯ ನ್ಯಾಯದಂಡನೆ ನಡೆಸಿ ನಡೆಸಿದ್ದವನು ನಾನೇ ಎಂಬುದು ಆ ಜನಾಂಗಗಳಿಗೆಲ್ಲ ಗೋಚಾರವಾಗುವುದು ಮತ್ತು ಇಸ್ರಾಯಲ್ ವಂಶದವರು ನಾನೇ ನಾನೇ ತಮ್ಮ ದೇವರಾದ ಯೋಹಾವನೆಂದು ಅಂದಿನಿಂದ ಯಾವಾಗಲೂ ತಿಳಿದುಕೊಳ್ಳುವರು ಇದಲ್ಲದೆ ಇಸ್ರಾಯೆಲ್ಲರು ತಮ್ಮ ಅಧರ್ಮದ ನಿರ್ಮಿತವೇ ಸೆ ಸೆರೆಯಾಗಿ ಹೋದರನ್ ಹೋದರೆಂತಲೂ ಅವರು ನನಗೆ ದ್ರೋಹ ಮಾಡಿದ್ದರಿಂದ ನಾನು ಅವರಿಗೆ ವಿಮುಖನಾಗಿ ಅವರೇ ಅವರೆಲ್ಲರೂ ಖಡ್ಗ ಹತರಾಗುವಂತೆ ಅವರನ್ನು ಶತ್ರು ಹ್ಮ್ ಶತ್ರುವಶ ಮಾಡಿದ್ದೇನೆಂತಲೂ ನ ಜನಾಂಗಗಳಿಗೆ ಗೊತ್ತಾಗುವುದು ಅವರು ಒಲ ವಲಸು ಒಲಸು ತನಕ್ಕೂ ದುರಾಚಾರಿಗಳಿಗೂ ತಕ್ಕಂತೆ ನಾನು ಅವರನ್ನು ದಂಡಿಸಿ ಅವರಿಗೆ ವಿಮುಖನಾದೆನು ಕರ್ತನಾದ ಯೋಹಾವನು ಹಿತ್ತೆನ್ನುತ್ತಾನೆ ನನ್ನ ಪವಿತ್ರ ನಾಮಕ್ಕೆ ಇನ್ನು ಅಪಕೀರ್ತಿ ಬಾರದಂತೆ ನಾನು ಈಗ ಅಗ್ರಹ ಉಳ್ಳ ಉಳ್ಳವನಾಗಿ ಅಗ್ರಹ ಉಳ್ಳವನಾಗಿ ಯಾಕೋಬರ ದುರವಸ್ಥೆಯನ್ನು ತಪ್ಪಿಸಿ ಇಸ್ರಾಯಲ್ ವಂಶದವರಿಗೆಲ್ಲ ಕೃಪೆ ಕೃಪೆ ತೋರಿಸುವೆನು ನಾನು ನನ್ನ ಜನರನ್ನು ಅನ್ಯ ಜನಾಂಗಗಳ ವಶದಿಂದ ತಪ್ಪಿಸಿ ಆ ಶತ್ರುಗಳ ದೇಶಗಳಿಂದ ಒಟ್ಟುಗೂಡಿಸಿ ಬಹು ಜನಾಂಗಗಳ ಕಣ್ಣೆ ಕಣ್ಣೆದುರಿಗೆ ಅವರು ಅವರು ಕ ರಕ್ಷಣೆ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿ ಕಾಪಾಡಿಕೊಂಡ ನಂತರ ಅವರು ಸ್ವದೇಶದಲ್ಲಿ ಯಾರ ಭಯವೂ ಇಲ್ಲದೆ ನೆಮ್ಮದಿಯಿಂದ ವಾಸಿಸು ವಾಸಿಸುತ್ತಿರುವಾಗ ತಾವು ನನಗೆ ನ ನನಗೆ ಮಾಡಿದ್ದ ಎಲ್ಲಾ ದ್ರೋಹಗಳ ದೇ ಒರೆಯನ್ ಒರೆಯನ್ನು ಹೊತ್ತು ನಾಚಿಕೆ ನಾಚಿಕೆ ಪಡುವವರು ನಾನು ಅವರನ್ನು ಜನಾಂಗಗಳೊಳಗೆ ಸೆರೆ ಹೋಗುವಂತೆ ಮಾಡಿ ಆಮೇಲೆ ಒಟ್ಟುಗೂಡಿಸಿ ಸ್ವದೇಶಕ್ಕೆ ತಂದದ್ದರಿಂದ ನಾನೇ ತಮ್ಮ ದೇವರಾದ ಯೋಹಾವನು ಎಂದು ದೃಢಪಡಿಸಿಕೊಳ್ಳುವರು ಅವರಲ್ಲಿ ಯಾರನ್ನೂ ಸೆರೆಯಲ್ಲಿ ಬಿಟ್ಟು ಬಿಡ ಬಿಟ್ಟು ಬಿಡೆನೋ ಇನ್ನೆಂದಿಗೂ ಅವರಿಗೆ ಆಗೇನು ಇಸ್ರಾಯೇಲ್ ವಂಶದ ಮೇಲೆ ನನ್ನ ಆತ್ಮವನ್ನು ಸುರಿಸಿದ್ದೇನಷ್ಟೇ ಇದು ಕರ್ತನಾದ ಯೋಹಾವನ ನುಡಿ ಯಶ್ಗನ ಗ್ರಂಥ ನಲವತ್ತನೇ ಅಧ್ಯಾಯ ಒಂದರಿಂದ ತನಕ ಒಂದ್ರಿಂದ ನಾವು ಸೆರೆಯಾದ ಇಪ್ಪತ್ತೈದನೇ ವರ್ಷದ ಅಂದರೆ ಪಟ್ಟಣವು ಹಾಳಾದ ಹದಿನಾಲ್ಕನೆಯ ವರ್ಷದ ಮೊದಲನೆಯ ತಿಂಗಳಿನ ಹತ್ತನೆಯ ದಿನದಲ್ಲಿ ಹೌದು ಆ ದಿನದಲ್ಲೇ ನಾನು ಯೋಹನ ಅಸ್ತಸ್ಪರ್ಶದಿಂದ ಪರವಶ ಪರವಶನಾಗಿರಲು ಆತನು ನನ್ನನ್ನು ಅಲ್ಲಿಗೆ ಒಯ್ದನು ಆತನು ನನ್ನನ್ನು ಇಸ್ರೇಲ್ ದೇಶಕ್ಕೆ ತಂದು ಅತ್ಯುನ್ನತ ಪರ್ವತದ ಮೇಲೆ ಇಳಿಸಿ ಇಳಿಸಿದನೆಂದು ದೇವರ ದರ್ಶನದಲ್ಲಿ ನನಗೆ ಕಂಡು ಬಂತು ತೆಂಗಲ ಕಡೆಯಲ್ಲಿ ಆ ಪರ್ವತದ ಮೇಲೆ ಪಟ್ಟಣದಂತಿರುವ ಒಂದು ಕಟ್ಟಡವು ಕಾಣಿಸಿತು ಆತನು ನನ್ನನ್ನು ಅಲ್ಲಿಗೆ ತರಲು ಈಗೋ ತಾಮ್ರದಂತೆ ಹೊಳೆಯುವ ಒಬ್ಬ ಪುರುಷನು ನಾರಿನ ಹುರಿಯನ್ನು ಅಳತೆ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಗಿಲಲ್ಲಿ ನಿಂತನು ಆ ಪುರುಷನು ನನಗೆ ನರಪುತ್ರನೇ ನೀನು ಕಂಡಿಟ್ಟು ನೋಡು ಕಿವಿ ಕೊಟ್ಟು ಕೇಳು ನಾನು ನಿನಗೆ ತೋರಿಸುವುದು ಅದನ್ನೆಲ್ಲ ಮನಸ್ಸಿಟ್ಟು ತಿಳಿದುಕೋ ನಾನು ನಿನಗೆ ತೋರಿಸುವುದನ್ನು ನೀನು ನೋಡಬೇಕೆಂದೇ ಇಲ್ಲಿಗೆ ತರಲ್ಪಟ್ಟಿ ನೀನು ನೋಡುವುದನ್ನೆಲ್ಲ ಇಸ್ರೇಲ್ ವಂಶದವರಿಗೆ ಪ್ರಕಟಿಸು ಎಂದು ಹೇಳಿದನು ಇಗೋ ಒಂದು ಗೋಡೆಯಲ್ಲಿ ಆ ಕಟ್ಟಡವನ್ನು ಸುತ್ತಿಕೊಂಡಿತ್ತು ಆ ಪುರುಷನ ಕೈಯಲ್ಲಿ ಆರು ಉದ್ದ ಮೊಳದ ಅಳತೆ ಕೋಲೊಂದಿತ್ತು ಉದ್ದ ಮೊಳ ಅಂದರೆ ಮೊಳದ ಮೇಲೆ ಒಂದು ಹಿಡಿಯುದ್ದ ಅವನು ಆ ಗೋಡೆಯ ದಪ್ಪವನ್ನು ಒಂದು ಕೋಲು ಎತ್ತರವನ್ನು ಒಂದು ಕೋಲು ಅಳೆದನು ಆಮೇಲೆ ಅವನು ಮೂಡಣ ಹೆಬ್ಬಾಗಿಲಿಗೆ ಬಂದು ಮೆಟ್ಲುಗಳನ್ನು ಹತ್ತಿ ಹೊಸ್ತಲಿನ ಅಗಲವನ್ನು ಒಂದು ಕೋಳೆ ಕೋಲ ಕೋಲೆಳೆದನು ಕೋಲ್ ಎಳೆದನು ಒಂದೊಂದು ಹೊಸ್ತಲಿನ ಅಗಲವು ಒಂದೊಂದು ಕೋಲಿತ್ತು ಅಲ್ಲಿ ಗೋಡೆಯಲ್ಲಿದ್ದ ಒಂದೊಂದು ಕೋಣೆಯ ಉದ್ದ ಒಂದು ಕೋಲು ಅಗಲ ಒಂದು ಕೋಲು ಆ ಗೋಡೆ ಕೋಣಗಳು ಒಂದಕ್ಕೊಂದು ಹದಿನೈದು ಮೊಳ ದೂರವಾಗಿದ್ದವು ದೇವಸ್ಥಾನಕ್ಕೆ ಎದುರಾಗಿರುವ ಹೆಬ್ಬಾಗಿಲ ಕೈಸಲಿಯ ಹೊಸ್ತಲಿನ ಅಗಲವು ಒಂದು ಕೋಲು ಆಮೇಲೆ ಅವನು ಹೆಬ್ಬಾಗಿಲಿನ ಕೈಸಲಿಯ ಅಗಲವನ್ನು ಅಳೆದನು ಅದು ಎಂಟು ಮೊಳ ನಿಲವು ಕಳ ನಿಲವು ಕಂಬಗಳ ಇಲ್ಲ ರವೀಂದ್ರೆ ಎರಡು ಪಕ್ಕಗಳಿಂದ ನಿಲು ನಿಲುವು ಕಂಬಗಳು ಒಂದೇ ಅಳತೆಯಾಗಿದ್ದವು ಆ ನಂತರ ಅವನು ಹೆಬ್ಬಾಗಿಲ ದ್ವಾರವನ್ನು ಅಳೆದನು ಅಗಲ ಹತ್ತು ಮೊಳ ಉದ್ದ ಹದಿಮೂರು ಮೊಳ ಎರಡು ಪಕ್ಕಗಳನ್ನ ಗೋಡೆ ಕೋಣೆಗಳ ಮುಂದೆ ಒಂದೊಂದು ಮೊಳ ಅವಕಾಶ ಎರಡು ಕಡೆಯ ಗೋಡೆ ಕೋಣೆಗಳ ಅಗಲವು ಆರಾರು ಮೊಳ ಅವನು ಒಂದು ಕಡೆಯ ಗೋಡೆ ಕೋಣೆಗಳ ಮಳಿಗೆಯ ಹೊರ ಹೊರಕೋನೆಯಿಂದ ಇನ್ನೊಂದು ಕಡೆಗೆ ಗೋಡೆ ಕೋಣೆಗಳ ಮಳಿಗೆಯ ಹೊರಕೊನೆಗೆ ಅಂದರೆ ಒಂದು ಕೋಣೆಯ ಬಾಗಿಲಿನಿಂದ ಇನ್ನೊಂದು ಕೋಣೆಯ ಬಾಗಿಲಿಗೆ ಹೆಬ್ಬಾಗಿಲಿನ ಅಗಲನ್ನು ಅಳೆಯಲು ಇಪ್ಪತ್ತೈದು ಮೊಳವಿತ್ತು ಪ್ರಕಾರದಲ್ಲಿನ ನಿಲುವು ಕಂಬದವರೆಗೆ ನಿಲು ಕಂಬಗಳ ಅಳತೆ ಮಾಡಲು ಅರವತ್ತು ಮೊಳವಿದ್ದವು ಹೆಬ್ಬಾಗಿಲನ್ನು ಸುತ್ತಮುತ್ತಲು ಅಳೆದನು ಪ್ರವೇಶ ಸ್ಥಾನದ ಹೊರಗಡೆಯಿಂದ ಒಳಕೈ ಸನ್ನೆಯ ಕೋಣೆಯ ಕೊನೆಯ ತನಕ ಹೆಬ್ಬಾಗಿಲು ಐವತ್ತು ಮೊಳ ಉದ್ದವಾಗಿತ್ತು ಗೋಡೆ ಕೋಣಗಳಲ್ಲಿಯೂ ಒಳಗಣ ಎರಡು ಕಡೆಯ ನಿಲುವು ಕಂಬಗಳಲ್ಲಿಯೂ ಕೈ ಕೈಸಳೆಗಳಲ್ಲಿಯೂ ತೆರೆಯ ತೆರೆಯಲಾಗದ ಕಿಟಕಿಗಳು ಹೆಬ್ಬಾಗಿಲೊಳಗೆ ಸುತ್ತಮುತ್ತ ಸುತ್ತಮುತ್ತಲಿದ್ದವು ಹೊರಗಣ ನಿಲುವು ಕಂಬಗಳಲ್ಲಿ ಖರ್ಜುರ ವೃಕ್ಷಗಳು ಚಿತ್ರಿತವಾಗಿದ್ದವು ಆಮೇಲೆ ಅವನು ನನ್ನನ್ನು ಹೊರಗಣ ಪ್ರಕಾರಕ್ಕೆ ಕರೆತಂದನು ಈಗೋ ಕೋಣೆಗಳು ಪ್ರಕಾರದ ಸುತ್ತಲೂ ಹಾಕಿದ ನೆಲಗಟ್ಟು ಕಾಣಿ ನೆಲಗಂಟು ಕಾಣಿಸಿದವು ಒಟ್ಟಾಗಿ ನೆಲಗಂಟಿನ ಮೇಲೆ ಮೂವತ್ತು ಕೋಣೆಗಳಿದ್ದವು ಆ ಕೆಳಗಣ ನೆಲಗಂಟು ಹೆಬ್ಬಾಗಿಲುಗಳ ಎರಡು ಪಕ್ಕಗಳಲ್ಲಿಯೂ ಹಾಸಲ್ಪಟ್ಟು ಅವುಗಳಷ್ಟು ಅಗಲ ಅವುಗಳಷ್ಟು ಅಗಲವಾಗಿತ್ತು ಅವನು ಮೂಡ ಮೂಡಲಲ್ಲಿಯೂ ಬಡಗಳಲ್ಲಿಯೂ ಕೆಳಗಣ ಹೆಬ್ಬಾಗಿಲಿನ ಒಳಗಡೆಯಿಂದ ಒಳಗಣ ಪ್ರಕಾರದ ಒಳಗಡೆಯ ತನಕ ಅಳೆಯಲು ನೂರು ಮೊಳವಿತ್ತು ಇದಲ್ಲದೆ ಹೊರಗಣ ಪ್ರಕಾರದ ಬಡಗಣ ಹೆಬ್ಬಾಗಿಲಿನ ಅಗಲವನ್ನು ಉದ್ದವನ್ನು ಅಳೆದನು ಆದರೂ ಅದರೊಳಗೆ ಎರಡು ಕಡೆ ಗೋಡೆ ಕೋಣಗಳು ಮೂರು ಮುರಿದವು ಅಲ್ಲಿನ ನಿಲುವು ಕಂಬಗಳ ಕಂಬಗಳು ಕೈ ಸಳೆಯು ಮೊದಲನೆಯ ಹೆಬ್ಬಾಗಿಲಿನ ಅಳೆ ಅಳತೆಯಂತಿದ್ದವು ಆ ಹೆಬ್ಬಾಗಿಲಿನ ಉದ್ದ ಐವತ್ತು ಮೊಳ ಅಗಲ ಇಪ್ಪತ್ತೈದು ಮೊಳ ಅಲ್ಲಿನ ಕಿಟಕಿಗಳು ಕೈಸನ್ನಿಯು ಚಿತ್ರಿತವಾಗಿದ್ದ ಖರ್ಜೂರದ ವೃಕ್ಷಗಳು ಮೂಡಣ ಹೆಬ್ಬಾಗಿಲುಗಳ ಅಳತೆಯು ಅಳತೆಯಲ್ಲಿ ಏಳು ಮೆಟ್ಲು ಹತ್ತಿ ಅಲ್ಲಿಗೆ ಸೇರುತ್ತಿದ್ದರು ಕೈಸಲೆಯೂ ಒಳಗಡೆ ಇತ್ತು ಹೊರಗಣ ಪ್ರಕಾರದ ಬಡಗಣ ಮೂಡಣ ಹೆಬ್ಬಾಗಿಲುಗಳಿಗೆ ಎದುರಾಗಿ ಒಳಗಣ ಪ್ರಕಾರಕ್ಕೂ ಹೆಬ್ಬಾಗಿಲುಗಳು ಇದ್ದವು ಒಂದು ಬಾಗಿಲಿನಿಂದ ಎದುರು ಬಾಗಿಲಿಗೆ ನೂರು ಮೊಳ ಅಳೆದನು ಆಮೇಲೆ ಅವನು ನನ್ನನ್ನು ತೆಂಗಲಿಗೆ ಕರೆತಂದನು ಇಗೋ ಅಲ್ಲಿಯೂ ಒಂದು ಹೆಬ್ಬಾಗಿಲು ಅವನು ಅಲ್ಲಿನ ನಿಲು ಕಂಬಗಳನ್ನು ಕೈ ಸಲೆಯನ್ನು ಅಳೆಯಲು ಇಂಧನ ಅಳತೆಗಳೇ ಕಂಡು ಬಂದವು ಅದರಲ್ಲಿಯೂ ಅದರ ಕೈ ಸಲೆಯಲ್ಲಿಯೂ ಎಲ್ಲ ಕಡೆ ಅಂತ ಕಿಟಕಿಗಳೇ ಇದ್ದವು ಹೆಬ್ಬಾಗಿಲಿನ ಉದ್ದ ಐವತ್ತು ಮೊಳ ಅಗಲ ಇಪ್ಪತ್ತೈದು ಮೊಳ ಅಲ್ಲಿ ಹತ್ತುವುದಕ್ಕೆ ಏಳು ಮೊ ಮೆಟ್ಲುಗಳಿದ್ದವು ಕೈಸಲೆಯು ಒಳಗಡೆ ಒಳಗಡೆ ಇತ್ತು ಕೈಸಲೆಯ ಎದುರು ಬದುರಿನ ನಿಲುವು ಕಂಬಗಳಲ್ಲಿ ಖರ್ಜೂರ ವೃಕ್ಷಗಳು ಚಿತ್ರಿತವಾಗಿದ್ದವು ಒಳಗಣ ಪ್ರಕಾರದಲ್ಲಿಯೂ ತೆಂಕಲಿಗೆ ಹೆಬ್ಬಾಗಿಲಿತ್ತು ತೆಂಕಲಲ್ಲಿ ಒಂದು ಹೆಬ್ಬಾಗಿಲಿನ ಎದುರು ಬಾಗಿಲಿಗೆ ನೂರು ಮೊಳ ಎಳೆದನು ಸಿಸ್ಟರ್ ಗೊರಂ ಸಿಸ್ಟರ್ ಸರಿ ನಾನೇ ನಾನೇ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಅವನು ನನ್ನನ್ನು ತೆಂಕಣ ಬಾಗಿಲ ಮಾರ್ಗವಾಗಿ ಒಳಗಣ ಪ್ರಾಕಾರಕ್ಕೆ ಕರೆತಂದನು ಅವನ ತೆಂಕಣ ಹೆಬ್ಬಾಗಿಲನ್ನು ಅಲ್ಲಿನ ಗೋಡೆ ಕೋಣೆ ನಿಲುವು ಕಂಬ ಕೈಸಾಲೆ ಇವುಗಳನ್ನು ಅಳೆಯಲು ಅಷ್ಟೇ ಅಳತೆಗಳಿದ್ದವು ಅದರಲ್ಲಿಯೂ ಅದರ ಕೈಸಾಲೆಯಲ್ಲಿಯೂ ಕಿಟಕಿಗಳು ಎಲ್ಲಾ ಕಡೆ ಇದ್ದವು ಹೆಬ್ಬಾಗಿಲಿನ ಉದ್ದ ಐವತ್ತು ಮೊಳ ಅಗಲ ಇಪ್ಪತ್ತೈದು ಮೊಳ ಸುತ್ತಮುತ್ತಲು ಕೈಸಾಲೆಗಳು ಇದ್ದವು ಒಂದೊಂದರ ಉದ್ದ ಇಪ್ಪತ್ತೈದು ಮೊಳ ಅಗಲ ಐದು ಮೊಳ ಆ ಹೆಬ್ಬಾಗಿಲ ಕೈಸಾಲೆಯು ಹೊರಗಣ ಪ್ರಾಕಾರಕ್ಕೆ ಅಭಿಮುಖ ಅಭಿಮುಖವಾಗಿತ್ತು ಅದರ ನಿಲುವು ಕಂಬಗಳಲ್ಲಿ ಖರ್ಜೂರ ವೃಕ್ಷಗಳು ಚಿತ್ರಿತವಾಗಿದ್ದವು ಅಲ್ಲಿ ಹತ್ತುವುದಕ್ಕೆ ಎಂಟು ಮೆಟ್ಲುಗಳಿದ್ದವು ಅವನು ನನ್ನನ್ನು ಒಳಗಣ ಪ್ರಾಕಾರದ ಮೂಡ್ಲಿಗೆ ಕರೆತಂದು ಅಲ್ಲಿನ ಹೆಬ್ಬಾಗಿಲನ್ನು ಅದರ ಗೋಡೆ ಕೋಣೆ ನಿಲುವು ಕಂಬ ಕೈಸಾಲೆ ಇವುಗಳನ್ನು ಅಳೆಯಲು ಆ ಅಳತೆಗಳೇ ಕಂಡು ಬಂದವು ಅದರಲ್ಲಿಯೂ ಅದರ ಕೈಸಾಲೆಯಲ್ಲಿಯೂ ಎಲ್ಲಾ ಕಡೆ ಕಿಟಕಿಗಳಿದ್ದವು ಆ ಹೆಬ್ಬಾಗಿಲಿನ ಉದ್ದ ಐವತ್ತು ಮೊಳ ಇಪ್ಪತ್ತೈದು ಮೊಳ ಅದರ ಕೈಸಾಲೆಯು ಹೊರಗಣ ಪ್ರಾಕಾರಕ್ಕೆ ಅಭಿಮುಖವಾಗಿತ್ತು ಕೈಸಾಲೆಯ ಎದುರು ಬದರಿನ ನಿಲುವು ಕಂಬಗಳಲ್ಲಿ ಖರ್ಜೂರ ವೃಕ್ಷಗಳು ಚಿತ್ರಿತವಾಗಿದ್ದವು ಅಲ್ಲಿ ಹತ್ತುವುದಕ್ಕೆ ಎಂಟು ಮೆಟ್ಲುಗಳಿದ್ದವು ಆಮೇಲೆ ಅವನು ನನ್ನನ್ನು ಬಡಗಣ ಬಾಗಿಲಿಗೆ ಕರೆತಂದು ಅದನ್ನು ಅದರ ಗೋಡೆ ಕೋಣೆ ನಿಲುವು ಕಂಬ ಕೈಸಾಲೆ ಇವುಗಳನ್ನು ಅಳಿಯಲು ಅಲ್ಲಿಯೂ ಆ ಅಳತೆಗಳೇ ಕಂಡು ಬಂದವು ಅದರಲ್ಲಿ ಎಲ್ಲಾ ಕಡೆ ಕಿಟಕಿಗಳಿದ್ದವು ಅದರ ಉದ್ದ ಐವತ್ತು ಮೊಳ ಅಗಲ್ಲ ಇಪ್ಪತ್ತೈದು ಮೊಳ ಅದರ ಕಂಬಗಳು ಹೊರಗಣ ಪ್ರಾಕಾರಕ್ಕೆ ಅಭಿಮುಖವಾಗಿದ್ದವು ಆ ಎದುರು ಬದರಿನ ನಿಲುವು ಕಂಬಗಳಲ್ಲಿ ಖರ್ಜೂರ ವೃಕ್ಷಗಳು ಚಿತ್ರಿತವಾಗಿದ್ದವು ಅಲ್ಲಿ ಹತ್ತುವುದಕ್ಕೆ ಎಂಟು ಮೆಟ್ಟಿಲುಗಳಿದ್ದವು ಹೆಬ್ಬಾಗಿಲ ನಿಲುವು ಕಂಬಗಳ ಪಕ್ಕದಲ್ಲಿ ಒಂದು ಕೋಣೆಯೂ ಅದರ ದ್ವಾರವೂ ಕಾಣಿಸಿದವು ಆ ಕೋಣೆಯೊಳಗೆ ಸರ್ವಾಂಗಹೋಮ ಪಶುಗಳ ಮಾಂಸವನ್ನು ತೊಳೆಯುತ್ತಿದ್ದರು ಹೆಬ್ಬಾಗಿಲ ಕೈ ಸಾಲೆಯಲ್ಲಿ ಎರಡು ಕಡೆಯಲ್ಲಿ ಎರಡೆರಡು ಪೀಠಗಳಿದ್ದವು ಅವುಗಳ ಮೇಲೆ ಸರ್ವಾಂಗಹೋಮ ಪಶು ದೋಷ ಪರಿಹಾರಕ ಯಜ್ಞ ಪಶು ಪ್ರಾಯಶ್ಚಿತ್ತ ಯಜ್ಞ ಪಶು ಇವುಗಳನ್ನು ವಧಿಸುತ್ತಿದ್ದರು ಬಡಗಣ ಹೆಬ್ಬಾಗಿಲ ಪ್ರವೇಶ ಸ್ಥರದ ಮೆಟ್ಟುಗಳ ಹತ್ತಿರ ಆ ಬಾಗಿಲ ಕೈಸಾಲೆ ವರೆಗೆ ಒಂದು ಕೊನೆಯಲ್ಲಿ ಎರಡು ಪೀಠಗಳು ಒಂದು ಕೊನೆಯಲ್ಲಿ ಎರಡು ಪೀಠಗಳು ಇನ್ನೊಂದು ಕೊನೆಯಲ್ಲಿ ಎರಡು ಪೀಠಗಳು ಇದ್ದವು ಹೆಬ್ಬಾಗಿಲ ಎರಡು ಪಕ್ಕೆಗಳಲ್ಲಿ ಇತ್ತ ನಾಲ್ಕು ಹತ್ತ ನಾಲ್ಕು ಪೀಠಗಳು ಒಟ್ಟಿ ಯಜ್ಞ ಪಶುಗಳನ್ನು ಒದಿಸುವ ಎಂಟು ಪೀಠಗಳಿದ್ದವು ಇದಲ್ಲದೆ ಸರ್ವಾಂಗಹೋಮಕ್ಕೆ ಉಪಯುಕ್ತವಾದ ಕಿತ್ತಿದ ಕಲ್ಲಿನ ನಾಲ್ಕು ಪೀಠಗಳಿದ್ದವು ಇವುಗಳ ಅಗಲ ಒಂದೂವರೆ ಮೊಳ ಉದ್ದ ಒಂದೂವರೆ ಮೊಳ ಎತ್ತರ ಒಂದು ಮೊಳ ಅವುಗಳ ಮೇಲೆ ಸರ್ವಾಂಗ ಹೋಮ ಪಶುಗಳ ಒದೆಯು ಉಪಕ್ರ ಒದೆಯ ಉಪಕರಣಗಳನ್ನು ಇಡುತ್ತಿದ್ದರು ಅಂಚಿನಲ್ಲಿ ಇಡಿ ಹತ್ರ ದಿಂಡು ಕಟ್ಟಿತ್ತು ನೈವೇದ್ಯ ಮಾಂಸವು ಪೀಠಗಳ ಮೇಲಿತ್ತು ಆಮೇಲೆ ಅವನು ನನ್ನನ್ನು ಒಳಗಡೆ ಪ್ರಾಕಾರಕ್ಕೆ ಕರೆತಂದನು ಇಗೋ ಅಲ್ಲಿ ಎರಡು ಕೋಣೆಗಳು ಕಾಣಿಸಿದವು ಬಡಗಣ ಹೆಬ್ಬಾಗಿಲ ಪಕ್ಕದಲ್ಲಿ ಒಂದು ಕೋಣೆಯು ತೆಂಕಲಿಗೆ ಅಭಿಮುಖವಾಗಿತ್ತು ತೆಂಕಣ ಹೆಬ್ಬಾಗಿಲ ಪಕ್ಕದಲ್ಲಿ ಇನ್ನೊಂದು ಕೋಣೆಯು ಬಡಗಲಿಗೆ ಅಭಿಮುಖವಾಗಿತ್ತು ಆಗ ಅವನು ನನಗೆ ತೆಂಕಲಿಗೆ ಅಭಿಮುಖನಾಗಿರುವ ಈ ಕೋಣೆಯು ದೇವಾಲಯದ ಪಾರುಪತ್ಯವನ್ನು ನಡೆಸುವ ಯಾಜಕರಿಗೆ ನೇಮಕವಾಗಿದೆ ಬಡಗಲಿಗೆ ಅಭಿಮುಖವಾಗಿರುವ ಆ ಕೋಣೆಯು ಯಜ್ಞವೇದಿಯ ಕಾರ್ಯದರ್ಶಿಗಳಾದ ಯಾಜಕರಿಗೆ ನೇಮಕವಾಗಿದೆ ಚಾದೋಕನ ಸಂತತಿಯವರಾದ ಇವರು ಲೇವಿಯ ಕುಲದವರಲ್ಲಿ ಯಹೋನ ಸನ್ನಿಧಿ ಸೇವಕರಾಗಿದ್ದಾರೆ ಎಂದು ಹೇಳಿ ಹೇಳಿದನು ಆಮೇಲೆ ಅವನು ಪ್ರಾಕಾರವನ್ನು ಅಳೆಯಲು ಅದು ನೂರು ಮಳ ಉದ್ದವಾಗಿಯೂ ನೂರು ಮಳ ಅಗಲವಾಗಿಯೂ ಚಚ್ಚೌಕವಾಗಿತ್ತು ಯಜ್ಞ ದೇವಸ್ಥಾನದ ಮುಂದೆ ಇತ್ತು ಕೂಡಲೇ ಅವನು ನನ್ನನ್ನು ದೇವಸ್ಥಾನದ ದ್ವಾರ ಮಂಟಪಕ್ಕೆ ಕರೆತಂದು ಅದನ್ನು ಅಳೆಯಲು ಅದರ ಎದುರು ಬದರಿನ ನಿಲುವು ಕಂಬಗಳಾಗಲ ಐದೈದು ಮೊಳ ಬಾಗಿಲಿನ ಎರಡು ಪಕ್ಕದ ಗೋಡೆಗಳಾಗಲ ಮೂರು ಮೂರು ಮೊಳ ದ್ವಾರ ಮಂಟಪದ ಉದ್ದ ಇಪ್ಪತ್ತು ಮೊಳ ಅಗಲ ಹನ್ನೊಂದು ಮೊಳ ಇದ್ದವು ಹತ್ತು ಮೆಟ್ಲುಗಳನ್ನು ಹತ್ತಿ ಅಲ್ಲಿಗೆ ಸೇರುತ್ತಿದ್ದರು ಎರಡು ಕಡೆ ನಿಲುವು ಕಂಬಗಳ ಪಕ್ಕದಲ್ಲಿ ಒಂದೊಂದು ಉಪಸ್ತಂಭವೂ ಇತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಕೊನೆಯದಾಗಿ ಒಂದು ಕೊನೆ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ನಾವು ಅಂತ್ಯಗೊಳಿಸೋಣ ಪರಿಶುದ್ಧನು 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 ಮಹಾಪವಿತ್ರನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು ಪಾಪಿಗಳಾದ ನಮ್ಮನ್ನ ದಿನ ದೇವರೇ ಒಟ್ಟಾಗಿ ಸೇರಿಸಿ ಅಪ್ಪ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನ ಓದುವಂತೆ ಅಪ್ಪ ನಮಗೂ ಸಹ ದೇವರೇ ನಿಮ್ಮ ಅನುಗ್ರಹ ಕೊಟ್ಟಿದ್ದಕ್ಕಾಗಿಯೂ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ತಂದೆ ದೇವರೇ ಅಪ್ಪ ನಿಮ್ಮ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಇನ್ನೂ ಕೂಡ ಎಣಿಸಿ ಅಪ್ಪ ಕಳೆದ ಅಪ್ಪ ವರ್ಷಗಳಲ್ಲಿ ನಿಮ್ಮ ಮಹಾಕೃಪೆಯಿಂದ ನಮ್ಮ ಆಶೀರ್ವಾದ ಮಾಡಿ ತಂದೆ ದೇವರೇ ಬಂದಿರುವಂತ ಬರದೇ ಇರುವಂತ ಎಲ್ಲಾ ಸಹೋದರ ಸಹೋದರಿಗಳನ್ನು ವಿಶೇಷವಾಗಿ ನೆನಪು ಮಾಡಿಕೊಂಡು ಅಪ್ಪ ನಮಗೆ ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ನಿಮ್ಮ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯುವಂತೆ ನಮಗೆ ಸಹಾಯ ಮಾಡಿದ್ರಿ ದೇವರೇ ಮುಂದಿನ ದಿನಗಳಲ್ಲಿ ಕೂಡ ದೇವರೇ ಇದೇ ರೀತಿಯಾಗಿ ನಮ್ಮನ್ನು ವಿಶೇಷವಾಗಿ ನಡೆಸ್ರಿ ನಿಮ್ಮ ಮಹಾ ಪ್ರೀತಿಕರಣೆ ದೈಯಿಂದ ನಮ್ಮನ್ನು ಆಶೀರ್ವಾದ ಮಾಡ್ರಿ ಎಲ್ಲ ಸಹೋದರ ಸೋದರಿಗಳ ಮೇಲೆ ನಿಮ್ಮ ಕೃಪೆ ಕರುಣೆ ಇರಲಿ ಈ ಕೋಟದ ಆರಂಭದಿಂದ ಅಂತ್ಯದವರೆಗೂ ದೇವರೇ ನೀವೇನು ಮಧ್ಯದಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿಯೂ ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮ ಕರ್ತನು ರಕ್ಷಕನು ಒಡಿಯನು ವಿಮೋಚಕನಾಗಿರುವ ನಜರೈತನ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡದೇ ನಮ್ಮ ಪ್ರಲೋಕದ ತಂದೆಯೇ ಬ್ರದರ್ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್